2019 ಏಕದಿನ ವಿಶ್ವಕಪ್ನಲ್ಲಿ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡದ ವಿರುದ್ಧ ಸೋತ ಸೆಡನ್ನ ನೀವು ತೀರಿಸಿಕೊಳ್ತೀರಾ ಅಂತ ಕೇಳಿದ್ದ ಪ್ರಶ್ನೆಗೆ ವಿರಾಟ್ ಕೊಹ್ಲಿ ಅವರು ಆಶ್ಚರ್ಯಕರ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ನಿಜವಾಗಿಯೂ ನಾವು ಸೆಡನ್ನ ತೀರಿಸಿಕೊಳ್ಳುವುದಿಲ್ಲ, ನಾವು ಸೆಡನ್ನ ತೀರಿಸಿಕೊಳ್ಳಲು ಯೋಚಿಸಲು ಬಯಸಿದ್ರೂ ಕೂಡ ಇವರು ತುಂಬಾನೇ ಒಳ್ಳೆಯವರು, ಹೀಗಾಗಿ ನಾವು ಅದನ್ನ ಊಹಿಸಲು ಕೂಡ ಸಾಧ್ಯ ಇಲ್ಲ ಅಂತ ವಿರಾಟ್ ಕೊಹ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಟೀಂ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧದ ಮಹಾಕದನಕ್ಕೆ ಸಜ್ಜಾಗಿ ನಿಂತಿದೆ. ಈಗಾಗಲೇ ಮೊದಲ T20 ಪಂದ್ಯಕ್ಕಾಗಿ ಆಕ್ಲೆಂಡ್ ತಲುಪಿರುವ ಕೊಹ್ಲಿ ಪಡೆ ಅಭ್ಯಾಸವನ್ನ ಆರಂಭ ಮಾಡಿದೆ. ಇದಕ್ಕೂ ಮೊದಲು ನ್ಯೂಜಿಲೆಂಡ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಟೀಂ ಇಂಡಿಯಾದ ನಾಯಕ ವಿರಾಟ್ ಕೊಹ್ಲಿ ಕೆಲವೊಂದು ವಿಚಾರವನ್ನ ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಪ್ರಮುಖವಾಗಿ 2019 ಐಸಿಸಿ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ರೋಚಕ ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋತಿತ್ತು. ಇದಕ್ಕೆ ಪ್ರತಿಯಾಗಿ ಸೇಡನ್ನ ತೀರಿಸಿಕೊಳ್ಳುತ್ತೀರಾ ಎಂಬ ಪ್ರಶ್ನೆ ವಿರಾಟ್ ಕೊಹ್ಲಿಗೆ ಎದುರಾಗಿತ್ತು. ನಿಜವಾಗಿಯೂ ನಾವು ಸೇಡನ್ನ ತೀರಿಸಿಕೊಳ್ಳೋಕೆ ಯೋಚನೆ ಕೂಡ ಮಾಡುವುದಿಲ್ಲ, ಹಾಗೆ ಯೋಚಿಸಿದರೂ ಸಹ ಇವರು ತುಂಬಾನೇ ಒಳ್ಳೆಯವರು, ಹೀಗಾಗಿ ನಾವು ಅದನ್ನ ಊಹಿಸಲು ಕೂಡ ಸಾಧ್ಯವಿಲ್ಲ ಅಂತ ವಿರಾಟ್ ಕೊಹ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಮೈದಾನದಲ್ಲಿ ಸ್ಪರ್ಧಾತ್ಮಕವಾಗಿ ಆಡುವುದಷ್ಟೇ ನಮ್ಮ ಗುರಿ ಎಂದಿರುವ ವಿರಾಟ್ ಕೊಹ್ಲಿ ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ತಂಡ ಫೈನಲ್ ತಲುಪಿದ್ದು ನಮಗೆ ತುಂಬಾನೇ ಖುಷಿ ಇದೆ ಅಂತ ತಿಳಿಸಿದ್ರು. ಇನ್ನು ನ್ಯೂಜಿಲೆಂಡ್ ಕಂಡೀಷನ್ ಬಗ್ಗೆ ಮಾತನಾಡಿರುವ ವಿರಾಟ್ ಕೊಹ್ಲಿ ಭಾರತದಿಂದ ಬಂದು ಇಲ್ಲಿ ಆಡುವುದು ಅಷ್ಟು ಸುಲಭದ ಮಾತಲ್ಲ, ಇಲ್ಲಿಯ ವಾತಾವರಣ ಸಂಪೂರ್ಣ ವಿಭಿನ್ನವಾಗಿದೆ, ಹೊಂದಿಕೊಳ್ಳಲು ಕೊಂಚ ಸಮಯ ಬೇಕಾಗುತ್ತದೆ ಅಂತ ತಿಳಿಸಿದ್ರು.